ಲಾ ಎಕ್ಸಲೆನ್ಸ್ ಐ ಎಸ್ ಅಕಾಡೆಮಿ ಭರವಸೆಯ ಬೆಳಕು ಹಲೋ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ನಮ್ಮ ನಮ್ಮ ಚಕ್ರವ್ಯೂಹ ಸಿರೀಸ್ಗೆ ಸ್ವಾಗತ ಇವತ್ತು ನಾವು ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ನೋಡೋಣ ಇದು ಪಾರ್ಲಿಮೆಂಟ್ ನ ಕೊನೆಯ ಭಾಗ ಇದು ಪಾರ್ಟ್ ಫೋರ್ ಸೊ ಅದಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ ಇಂದ ಪ್ರೋಗ್ರಾಮ್ ಆಗ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಫಿಲಿಮ್ಸ್ ಕಮ್ ಮೇನ್ಸ್ ಎನ್ ಆರ್ ಟಿ ಫೌಂಡೇಶನ್ ಕೋರ್ಸ್ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಜಾಯ್ನ್ ಆಗ್ಬೋದು ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಸೊ ಇಲ್ಲಿರ್ತಕ್ಕಂತಹ ನಂಬರ್ಸ್ಗೆ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಫ್ರೆಂಡ್ಸ್ ಯು ಪಿ ಎಸ್ ಸಿಯ ಯ ಫೌಂಡೇಶನ್ಸ್ ಅಂತ ಹೇಳಿದ್ರೆ ಎನ್ ಸಿ ಆರ್ ಟಿ ಬುಕ್ಸ್ ಸೊ ಎನ್ ಸಿ ಆರ್ ಟಿ ಬುಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂತಹದ್ದು ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನ ತಗೊಳ್ತಕ್ಕಂತಹದ್ದು ಬಹಳ ಮುಖ್ಯ ಸೊ ಅದಾದ್ಮೇಲೆ ಫ್ರಿಲಿಮ್ಸ್ಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಸಹಿತ ಸ್ಟಾರ್ಟ್ ಆಗ್ತಾ ಇದೆ ಸೊ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸು ಸೊ ಐ ಕ್ಯಾನ್ ಜಾಯಿನ್ ದ ಪ್ರೋಗ್ರಾಮ್ ಸೊ ಇಲ್ಲಿರ್ತಕ್ಕಂತಹ ನಂಬರ್ಸ್ ಗಳನ್ನ ತಾವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈಗ ನಮ್ಮ ಟಾಪಿಕ್ ಗೆ ಬರೋಣ ಇವತ್ತು ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ಮಾತಾಡೋಣ ಸೊ ಫ್ರೆಂಡ್ಸ್ ಪಾರ್ಲಿಮೆಂಟ್ ಅಂದ್ರೆ ಏನಂತ ಹೇಳಿ ನಾವೀಗ ಆಲ್ರೆಡಿ ನೋಡಿದ್ದೇವೆ ಪಾರ್ಲಿಮೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಸೊ ಆ ಒಂದು ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಆ ಡಿಸ್ಕಶನ್ ಡೆಲಿಬರೇಷನ್ಸ್ ಆಗ್ತಾ ಆಗ್ತಕ್ಕಂತಹದ್ದು ಸೊ ಈ ಒಂದು ಪಾರ್ಲಿಮೆಂಟ್ ಗೆ ಒಂದು ಫ್ರೇಮ್ ವರ್ಕ್ ಅಂದ್ರೆ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಲಾಸ್ ಆಫ್ ದ ಕಂಟ್ರಿ ಸೊ ಇದನ್ನ ನಾವು ಪಾರ್ಲಿಮೆಂಟ್ ಹೇಳಿದ್ವಿ ಈ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಹೇಳಿದ್ರೆ ಯಾವ ರೀತಿ ಇಡೀ ದೇಶದಲ್ಲಿರ್ತಕ್ಕಂತಹ ಜನ ಎಲ್ಲಾ ಸೇರಿ ಆ ಒಂದು ರೂಲ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ಲಾಸ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ನಾವು ಒಂದು ಪಾರ್ಲಿಮೆಂಟ್ ಅನ್ನ ಮಾಡಿದ್ವಿ ಆ ಪಾರ್ಲಿಮೆಂಟ್ ಅಲ್ಲಿ ನಾವು ರೀಪ್ರೆಸೆಂಟೇಟಿವ್ಸ್ ನ ಎಲೆಕ್ಟ್ ಮಾಡಿದ್ವಿ ಸೊ ಆ ಒಂದು ಪಾರ್ಲಿಮೆಂಟ್ ಏನಿದೆ ಅಲ್ಲಿಯೂ ಸಹಿತ ಎಲ್ಲರೂ ಆ ಪಾರ್ಲಿಮೆಂಟ್ ಸೇರಿ ಆ ಒಂದಿಷ್ಟು ಲಾಸ್ ಗಳನ್ನ ಫ್ರೇಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಸಿಸ್ಟಮನ್ನ ತೊಗೊಂಡ್ಬಂದ್ರು ಅದನ್ನ ನಾವು ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಹೇಳಿದ್ವಿ ಸೊ ಇರ್ತಕ್ಕಂತ ಮೆಂಬರ್ಸ್ ಅಲ್ಲಿ ಒಂದಿಷ್ಟು ಜನರನ್ನ ಆ ಕಮಿಟೀಸ್ ಅನ್ನ ಮಾಡಿದ್ರೆ ಅವರು ಒಂದು ಸ್ಪೆಸಿಫಿಕ್ ಆ ಒಂದು ಸ್ಪೆಸಿಫಿಕ್ ಇದಕ್ಕೆ ವರ್ಕ್ ಮಾಡ್ತಾರೆ ಒಂದು ಲಾಸ್ನ ಫ್ರೇಮ್ ಮಾಡೋದಕ್ಕೆ ಆಯ್ತು ಅಥವಾ ಒಂದು ಆ ಒಂದು ಸ್ಪೆಸಿಫಿಕ್ ಕಮಿಟಿ ಲೈಕ್ ಉದಾಹರಣೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕೇವಲ ಒಂದು ಫೈನಾನ್ಸ್ ಮೇಲೆ ವರ್ಕ್ ಮಾಡ್ತಕ್ಕಂತಹದ್ದು ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿ ಅವರು ಕೇವಲ ಪಬ್ಲಿಕ್ ಕಂಪನೀಸ್ ಮೇಲೆ ಮಾತ್ರ ವರ್ಕ್ ಮಾಡ್ತಕ್ಕಂತಹದ್ದು ಸೊ ಈ ಒಂದು ಸಿಸ್ಟಮನ್ನು ತಗೊಂಡು ಬಂದ್ವಿ ನಾವು ಅದನ್ನು ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಹೇಳಿ ಹೇಳಿದ್ವಿ ಸೊ ಫ್ರೆಂಡ್ಸ್ ಕೆಲವೊಂದಿಷ್ಟು ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತಹ ಕೆಲವೊಂದಿಷ್ಟು ಮಾಹಿತಿಗಳಿದಾವೆ ಸೊ ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಪಾರ್ಲಿಮೆಂಟ್ರಿ ಕಮಿಟೀಸನ್ನ ಮೆನ್ಷನ್ ಮಾಡಿದರೂ ಸಹಿತ ಡೀಟೇಲ್ ಆಗಿ ಅವರ ಒಂದು ಪ್ರೊಸೀಜರು ಎಷ್ಟು ಮೆಂಬರ್ಸ್ ಇರಬೇಕು ಅವರ ಫಂಕ್ಷನ್ ಏನು ಅಂತಕ್ಕಂಥದ್ದನ್ನ ಇನ್ ಡೀಟೇಲ್ ಮೆನ್ಷನ್ ಮಾಡಿಲ್ಲ ಇದನ್ನ ನೆನಪಿಟ್ಕೊಳ್ಳಿ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪಾರ್ಲಿಮೆಂಟರಿ ಕಮಿಟೀಸ್ ದೇ ಬಿನ್ ಗಿವನ್ ದೀಟೇಲ್ ಫಂಕ್ಷನ್ ಅಂತ ಹೇಳಿ ಕೊಟ್ಟಿದೆ ಇಟ್ಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್ ರ್ಯಾದರ್ ದ ಪಾರ್ಲಿಮೆಂಟರಿ ಕಮಿಟೀಸ್ ದೇರ್ ಫಂಕ್ಷನ್ಸ್ ಅವರ ಪವರ್ಸ್ ಅದು ಡಿಟೇಲ್ ಆಗಿರ್ತಕ್ಕಂತಹದ್ದು ರೂಲ್ಸ್ ಆಫ್ ಹೌಸ್ ರೂಲ್ಸ್ ಆಫ್ ಹೌಸಸ್ ಆಫ್ ಬೋತ್ ಲೋಕಸಭಾ ರಾಜ್ಯಸಭಾ ಹೊರತು ಕಾನ್ಸ್ಟಿಟ್ಯೂಷನ್ ಅಲ್ಲ ಯಾವುದೇ ಒಂದು ಲಾ ಅಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಸೊ ಅದಾದ್ಮೇಲೆ ಈ ಪಾರ್ಲಿಮೆಂಟರಿ ಕಮಿಟೀಸ್ ಅನ್ನ ಸ್ಟ್ಯಾಂಡಿಂಗ್ ಕಮಿಟೀಸ್ ಅದಾದ್ಮೇಲೆ ಆಡ್ ಹಾಕ್ ಕಮಿಟೀಸ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ ಸೊ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂದ್ರೆ ದೀಸ್ ಆರ್ ಪರ್ಮನೆಂಟ್ ಕಮಿಟೀಸ್ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಹೇಳಿದೆ ಎಸ್ಟಿಮೇಟ್ಸ್ ಕಮಿಟಿ ಹೇಳಿದೆ ಸೊ ದೀಸ್ ಆರ್ ಪರ್ಮನೆಂಟ್ ಕಮಿಟೀಸ್ ಪರ್ಮನೆಂಟ್ ಕಮಿಟೀಸ್ ಅಂದ ತಕ್ಷಣ ಆ ಮೆಂಬರ್ಸ್ ವಿಲ್ ನಾಟ್ ಬಿ ಪರ್ಮನೆಂಟ್ ಮೆಂಬರ್ಸ್ ವಿಲ್ ಚೇಂಜ್ ಎವ್ರಿ ಇಯರ್ ಆ ಮೆಂಬರ್ಸ್ಗೆ ಎಲೆಕ್ಷನ್ ಆಗುತ್ತೆ ದೇ ವಿಲ್ ಚೇಂಜ್ ಬಟ್ ಆಸ್ ಅ ಕಮಿಟಿ ಇಟ್ ವಿಲ್ ಬಿ ದೇರ್ ವೆದರ್ ಎಸ್ ಅಡ್ಹಾಕ್ ಕಮಿಟಿ ಅಂತ ಹೇಳಿದ್ರೆ ಫಾರ್ ಸ್ಪೆಸಿಫಿಕ್ ಪರ್ಪಸ್ಗೋಸ್ಕರ ಮಾಡತಕ್ಕಂತಹ ಕಮಿಟೀಸ್ ಪಾರ್ಲಿಮೆಂಟ್ ಅಲ್ಲಿ ಸೊ ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ವುಮನ್ ಎಂಪವರ್ಮೆಂಟ್ ರಿಲೇಟೆಡ್ ಆಗಿರೋದು ಅಥವಾ ಚಿಲ್ಡ್ರನ್ಸ್ ಹೆಲ್ತ್ಗೋಸ್ಕರ ಇರತಕ್ಕಂತಹದ್ದು ಸೊ ಇಂತಹ ಕಮಿಟೀಸ್ಗಳನ್ನ ನಾವು ಎಡ್ ಹಾಕ್ ಕಮಿಟೀಸ್ ಅಂತ ಹೇಳಿ ಹೇಳ್ತೀವಿ ಓಕೆ ಸೊ ಮೇಲೆ ಈ ಕಮಿಟೀಸ್ ಏನಿದಾವೆ ಇದನ್ನ ನಾವು ಆ ಮಿನಿಯೇಚರ್ ಎಚ್ಯೂರ್ ಲೆಜಿಸ್ಲೇಚರ್ ಅಂತ ಏನು ಸಹಿತ ಹೇಳ್ತೀವಿ ಮಿನಿಯೇಚರ್ ಎಚೂರ್ ಲೆಜಿಸ್ಲೇಚರ್ಸ್ ಯಾವ ರೀತಿ ನಾವು ಆ ಲೆಜಿಸ್ಲೇಚರ್ಸ್ ಪಾರ್ಲಿಮೆಂಟ್ ನ ನಾವು ಲೆಜಿಸ್ಲೇಚರ್ಸ್ ಅಂತ ಹೇಳ್ತೀವಿ ಸ್ಟೇಟ್ ಅಸೆಂಬ್ಲೀಸ್ ನಾವು ಲೆಜಿಸ್ಲೇಚರ್ಸ್ ಅಂತ ಹೇಳ್ತೀವಿ ಆ ಲೆಜಿಸ್ಲೇಚರ್ ನ ಒಂದು ಒಂದು ಸಣ್ಣ ಒಂದು ಒಂದು ಸಣ್ಣ ಒಂದು ಮಾಡೆಲ್ ಅಂತ ಹೇಳ್ಬೋದು ಅದನ್ನ ಮಿನಿಯೇಚರ್ ಅಂತ ಹೇಳ್ತೀವಿ ಅಥವಾ ಅದರ ಒಂದು ಭಾಗ ಅಂತ ಹೇಳ್ಬೋದು ಸೊ ಅದನ್ನ ನಾವು ಮಿನಿಯೇಚರ್ ಎಚ್ಯೂರ್ ಲೆಜಿಸ್ಲೇಚರ್ಸ್ ಅಂತ ಹೇಳಿ ಹೇಳ್ತೀವಿ ಅದಾದ್ಮೇಲೆ ಇವನ್ನ ನಾವು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ ಸೊ ನಾನು ಆಲ್ರೆಡಿ ಹೇಳಿದಾಗೆ ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಮೆಂಬರ್ಸ್ ಸಹಿತ ಒಂದು ಲಾ ನ ಮಾಡೋದಕ್ಕೆ ಆಗೋದಿಲ್ಲ ಎಲ್ರು ಯಾಕಂದ್ರೆ ಅಲ್ಲಿ ಸಹಿತ ಡೈವರ್ಸಿಟಿ ಇರುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ವಿ ಡೆಲಿಗೇಟ್ ಅಥವಾ ದೇರ್ ಇಸ್ ಲ್ಯಾಕ್ ಆಫ್ ಟೈಮ್ ಟೈಮ್ ಸಹಿತ ಇರೋದಿಲ್ಲ ಲ್ಯಾಕ್ ಆಫ್ ಎಕ್ಸ್ಪರ್ಟಿ ಇರೋದಿಲ್ಲ ಸೊ ಅದಕೋಸ್ಕರ ನಾವೇನ್ ಮಾಡ್ತೀವಿ ವಿಲ್ ಫಾರ್ಮ್ ಎ ಕಮಿಟಿ ಅಂಡ್ ಅವ್ರಿಗೆ ಈ ಒಂದು ಜವಾಬ್ದಾರಿಯನ್ನ ವಹಿಸ್ತಕ್ಕಂತಹದ್ದು ಸೊ ಆ ಒಂದು ಕಮಿಟಿ ದೇ ವಿಲ್ ದೇ ವಿಲ್ ಫ್ರೇಮ್ ದ ಲಾ ಅಂಡ್ ಆಲ್ಸೋ ದೇ ವಿಲ್ ಕಾಂಟ್ಯಾಕ್ಟ್ ದಕ್ಸ್ಪರ್ಟ್ಸ್ ಅವರು ಎಕ್ಸ್ಪರ್ಟ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ದೇ ವಿಲ್ ಟೇಕ್ ಒಪಿನಿಯನ್ ಆಫ್ ದ ಪೀಪಲ್ ಸೊ ಆ ಒಂದು ಫಂಕ್ಷನ್ ನ ಮಾಡ್ತಕ್ಕಂತಹದಕ್ಕೆ ನಾವು ಡೆಲಿಗೇಟೆಡ್ ಲೆಜಿಸ್ಲೇಷನ್ ವಿ ಡೆಲಿಗೇಟ್ ಅಥವಾ ಅವರಿಗೆ ಜವಾಬ್ದಾರಿನ ಕೊಡ್ತಕ್ಕಂತಹದ್ದು ಅದನ್ನ ನಾವು ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಹೇಳ್ತೀವಿ ಅದಾದ್ಮೇಲೆ ನಾನು ಹೇಳಿದಾಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಒಂದು ಡೀಟೇಲ್ಡ್ ಪ್ರೊವಿಷನ್ಸ್ ಇಲ್ಲ ಇದರ ಬಗ್ಗೆ ಸೊ ಅಲ್ಲಿ ಮೆನ್ಷನ್ ಆಗಿದೆ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಆದ್ರೆ ಡೀಟೇಲ್ಡ್ ಆಗಿ ಮೆನ್ಷನ್ ಆಗಿಲ್ಲ ಪ್ರೊವಿಜನ್ಸ್ ಸೊ ದೀಸ್ ಆರ್ ಗಿವನ್ ಬೈ ರೂಲ್ಸ್ ಆಫ್ ಬೋತ್ ಹೌಸ್ ಲೋಕಸಭಾ ಆಸ್ ವೆಲ್ ರಾಜ್ಯಸಭಾ ಅದಾದ್ಮೇಲೆ ದೇವ್ ಆರ್ ಸಟನ್ ಕಂಡೀಷನ್ಸ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ದೇರ್ ಆರ್ ಸಟನ್ ಕಂಡೀಷನ್ಸ್ ಅದೇನಪ್ಪ ಅಂತ ಹೇಳಿದ್ರೆ ಮೊದಲೇದು ದೇ ಶುಡ್ ಬಿ ಅಪಾಯಿಂಟೆಡ್ ಆರ್ ಎಲೆಕ್ಟೆಡ್ ಬೈ ಹೌಸ್ are nominated by speaker or chairman so then in they should be appointed by speaker or chairman or they should be elected by the house uh, they should work under speaker or chairman okay if they are working under uh, prime minister if they are working under specific uh, ministry and that is not a parliamentary committee okay so that is a consultative committee and i will come later what is consultative committee

ದೇ ವಿಲ್ ಹ್ಯಾವ್ ಅ ಸೆಕ್ರೆಟರಿಯೇಟ್ ಅವ್ರಿಗೆ ಅಂತ ಹೇಳಿ ಒಂದು ಆಫೀಸ್ ಇರುತ್ತೆ ಸೆಕ್ರೆಟರಿಯೇಟ್ ಸೊ ಇವೆಷ್ಟು ಕಂಡೀಷನ್ಸ್ ಇರಬೇಕು ಸೊ ದೆನ್ ವಿಲ್ ಕ್ವಾಲಿಫೈ ದಾಲಿಫೈ ಪಾರ್ಲಿಮೆಂಟರಿ ಕಮಿಟೀಸ್ ಸೊ ಈಗ ಪ್ರಶ್ನೆಗಳನ್ನ ನೋಡೋಣ ಪಾರ್ಲಿಮೆಂಟರಿ ಕಮಿಟೀಸ್ ತುಂಬಾ ಇಂಪಾರ್ಟೆಂಟ್ ಸೊ ಅದಾದ್ಮೇಲೆ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇರ್ತಕ್ಕಂತಹ ಕಮಿಟೀಸ್ ಎಥಿಕ್ಸ್ ಕಮಿಟಿ ನ್ಯೂಸ್ ಅಲ್ಲಿ ಇದೆ ಅದಾದ್ಮೇಲೆ ಪಾರ್ಲಿಮೆಂಟರಿ ಕಮಿಟೀಸ್ ಆನ್ ಪ್ರಿವಿಲೇಜಸ್ ಅಂತ ಹೇಳೋಣ ಸಹಿತ ಬರುತ್ತೆ ಸೊ ನ್ಯೂಸ್ ಅಲ್ಲಿ ಇರತಕ್ಕಂಥ ಕಮಿಟೀಸ್ಗಳು ತುಂಬಾ ಇಂಪಾರ್ಟೆಂಟ್ ಅದರ ಫಂಕ್ಷನ್ಸ್ ಗಳೇನು ಮತ್ತೆ ಅವರ ಡಿಫ್ರೆನ್ಸಸ್ ತುಂಬಾ ನಿಯರ್ಲಿ ನಿಯರ್ಲಿ ಏನೋ ತುಂಬಾ ಡಿಫ್ರೆನ್ಸ್ ಬಹಳ ಕಡಿಮೆ ಇರತಕ್ಕಂಥ ಎಥಿಕ್ಸ್ ಮತ್ತೆ ಪ್ರಿವಿಲೇಜಸ್ ಕಮಿಟಿ ಸೊ ಅದನ್ನ ನೋಡೋಣ ಏನು ಡಿಫ್ರೆನ್ಸ್ ಅಂತ ಹೇಳಿ ಸೊ ಮೊದಲನೇ ಪ್ರಶ್ನೆ ನೋಡೋಣ ವಿತ್ ರೆಫರೆನ್ಸ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಪಾರ್ಲಿಮೆಂಟರಿ ಕಮಿಟೀಸ್ ಓಕೆ scrutinizes and reports to the house reports to the house whether the powers to make uh, regulations rules sub rules bylaws etc conferred by the constitution or delegated by the parliament are being properly exercised by the executive within the scope of such delegation friends this is the ಆ ಟ್ರಿಕ್ ಆರ್ ದಿಸ್ ಇಸ್ ದ ಗೇಮ್ ಪ್ಲೇಡ್ ಬೈ ದ ಯು ಪಿ ಎಸ್ ಸಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಎಕ್ಸ್ಪ್ಲನೇಷನ್ ಕೊಡೋದು ಸುಮ್ಮನೆ ಕೊರಿಯೋದು ಕೊರಿಯೋದು ಅಂತ ಹೇಳ್ತೀವಲ್ಲ ಎಕ್ಸ್ಪ್ಲನೇಷನ್ ಕೊಡೋದು 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 ಸೊ ಏನಪ್ಪಾ ಅಂತ ಹೇಳಿದ್ರೆ ಬೇಸಿಕಲಿ ಎಕ್ಸಾಮ್ ನೆನ್ಸ್ ಟೆನ್ಸ್ ಮೂಮೆಂಟ್ ಅಲ್ಲಿ ಅಲ್ಲಿ ನಮಗೆ ಆ ಪೇಷನ್ಸೇ ಇರೋದಿಲ್ಲ ಬೇಗ ಕಂಪ್ಲೀಟ್ ಮಾಡಬೇಕು ಫಸ್ಟ್ ರೌಂಡ್ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನೀಟಾಗಿ ಕ್ವಶನ್ ಓದೋದಿಲ್ಲ ಕೀವರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಒಂದು ಪೇಷನ್ಸ್ ಇರೋದಿಲ್ಲ ಸೊ ಅಂತ ಟೈಮ್ ಅಲ್ಲಿ ತಪ್ಪು ಮಾಡ್ತಕ್ಕಂತಹ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ನಿಮ್ಮ ಪೇಶನ್ಸ್ ಅನ್ನ ಚೆಕ್ ಮಾಡೋದಕ್ಕೆ ಕೊಡ್ತಕ್ಕ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ತುಂಬಾ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥದ್ದು ತುಂಬಾ ಸಿಂಪಲ್ ಆಗಿ ಇದನ್ನ ಕೇಳ್ಬೋದಾಗಿತ್ತು ಏನಪ್ಪಾ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಪಾರ್ಲಿಮೆಂಟ್ ಕಮಿಟಿಗೆ ವಿಲ್ ವಿಲ್ ಗಿವ್ ದಮ್ ರೆಸ್ಪಾನ್ಸಿಬಿಲಿಟಿ ಟು ಟು ಮೇಕ್ ರೆಗ್ಯುಲೇಷನ್ಸ್ ಅಂಡ್ ರೂಲ್ಸ್ ಆ ಅಂತ ಹೇಳಿ ಕೊಟ್ಬಿಡೋದಾಗಿತ್ತು ಸೊ ಅಲ್ಲಿ ಕೊಟ್ಟಿಲ್ಲ ಸೊ ದೇ ಮಾಡಿದೆ ಅಂದ್ರೆ ತುಂಬಾ ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಕೊಟ್ಬಿಟ್ರು ರೆಗ್ಯುಲೇಷನ್ಸ್ ರೂಲ್ಸ್ ಸಬ್ ರೂಲ್ಸ್ ಬೈ ಲಾಸ್ ಅಂತ ಹೇಳಿ ಸಿಕ್ಕಾಪಟ್ಟೆ ಕೊಟ್ರು ಎಕ್ಸ್ಪ್ಲನೇಷನ್ ಕನ್ಫ್ಯೂಸ್ ಮಾಡೋದಕ್ಕೆ ಸೊ ಓಕೆ ಸೊ ಫ್ರೆಂಡ್ಸ್ ಈಗ ಆಪ್ಷನ್ಸ್ ನೋಡೋಣ ಈ ಈ ಕೊಟ್ಟಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಗೆ ಯಾವ್ದು ಹೋಲಿಕೆ ಆಗ್ತಕ್ಕಂತಹದ್ದು ಫಸ್ಟ್ ಅನ್ನ ಕಮಿಟಿ ಆನ್ ಗೋರ್ಮೆಂಟ್ ಅಶ್ಯೂರೆನ್ಸಸ್ ಅಂತ ಹೇಳಿ ಅದಾದ್ಮೇಲೆ ಕಮಿಟಿ ಆನ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಂತ ಹೇಳಿ ಅದಾದ್ಮೇಲೆ ರೂಲ್ಸ್ ಕಮಿಟಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಫ್ರೆಂಡ್ಸ್ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಬಹಳ ಸಿಂಪಲ್ ಆಗಿ ಇರ್ತಕ್ಕಂತಹದ್ದು ಏನಪ್ಪಾ ಅಂತ ಹೇಳಿದ್ರೆ ಯಾವ ಒಂದು ಪಾರ್ಲಿಮೆಂಟರಿ ಕಮಿಟಿಗೆ ನಾವು ಆ ರೂಲ್ಸ್ ರೆಗ್ಯುಲೇಷನ್ಸ್ ಆಮೇಲೆ ಸಬ್ ರೂಲ್ಸ್ ಬೈ ಲಾಸ್ ಇದನ್ನೆಲ್ಲ ಮಾಡತಕ್ಕಂಥ ಜವಾಬ್ದಾರಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ಕೊಟ್ಟಿರ್ತಕ್ಕಂತಹ ಪ್ರಶ್ನೆನಾ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಈ ಆಪ್ಷನ್ ನಲ್ಲಿ ಕೇವಲ ವರ್ಡ್ಸ್ ಅನ್ನ ವರ್ಡ್ಸ್ ಏನಿದೆ ಆ ವರ್ಡ್ಸ್ ಅನ್ನ ಡಿಕೋಡ್ ಮಾಡೋಣ ಈ ವರ್ಡ್ಸ್ ಅನ್ನ ಡಿಕೋಡ್ ಮಾಡಿದ್ರೆ ಫಸ್ಟ್ ಒಂದು ಕಮಿಟಿ ಆನ್ ಗೌರ್ಮೆಂಟ್ ಅಶ್ಯೂರೆನ್ಸಸ್ ಫ್ರೆಂಡ್ಸ್ ಸೊ ಗೌರ್ಮೆಂಟ್ ಅಶ್ಯೂರೆನ್ಸಸ್ ಕಮಿಟಿ ಏನ್ ಮಾಡುತ್ತೆ ಗೌರ್ಮೆಂಟ್ ಅಶ್ಯೂರೆನ್ಸಸ್ ಗೌರ್ಮೆಂಟ್ ಏನನ್ನ ಅಶ್ಯೂರ್ ಮಾಡಿರತ್ತೆ ಯಾವ್ದನ್ನ ಪ್ರಾಮಿಸ್ ಮಾಡಿರತ್ತೆ ಅದನ್ನ ಡೆಲಿವರ್ ಮಾಡ್ತಾ ಇದೆಯಲ್ಲ ನಮ್ಮ ಜನಗಳಿಗೆ ಅಂತಕ್ಕಂಥ ಅಕೌಂಟೆಬಿಲಿಟಿಯನ್ನ ತಗೊತಕ್ಕಂತಹದ್ದು ಕಮಿಟಿ ಆನ್ ಗೌರ್ಮೆಂಟ್ ಅಶ್ಯೂರೆನ್ಸಸ್ ಸೊ ಹಾಗಾದ್ರೆ ಈ ಮೇಲಿರ್ತಕ್ಕಂತಹ ಈ ಎಕ್ಸ್ಪ್ಲನೇಷನ್ ಇದಕ್ಕೆ ಹೋಲಿಕೆ ಆಗತ್ತಾ ಫ್ರೆಂಡ್ಸ್ ಇಟ್ಸ್ ಅ ವೆರಿ ಕಾಮನ್ ಸೆನ್ಸ್ ಹೇಳುತ್ತೆ ಇಟ್ ವಿಲ್ ನಾಟ್ ಅಂತ ಹೇಳಿ ಹೋಲಿಕೆ ಆಗೋದೇ ಇಲ್ಲ ಓಕೆ ಸೊ ನೆಕ್ಸ್ಟ್ ಬರೋಣ ಕಮಿಟಿ ಆನ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಫ್ರೆಂಡ್ಸ್ ನಾನು ಆಲ್ರೆಡಿ ಆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಥವಾ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಂತ ಹೇಳಿದೆ ಲೆಜಿಸ್ಲೇಷನ್ ಅಥವಾ ಲಾ ಮೇಕಿಂಗ್ ಪವರ್ ಇರೋದು ಪಾರ್ಲಿಮೆಂಟ್ ಇಟ್ಸ್ ಅ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಅಂತ ಹೇಳಿದ್ರೆ ದೇ ವಿಲ್ ಪ್ರಿಪೇರ್ ದ ಲಾಸ್ ದೇ ವಿಲ್ ಪ್ರಿಪೇರ್ ದ ರೂಲ್ಸ್ ಅಂಡ್ ಈಸ್ ವಾಟ್ ಇಟ್ಸ್ ಕಮಿಟಿ ಆನ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್ ಸೊ ಈ ಒಂದು ಕೊಟ್ಟಿರ್ತಕ್ಕಂತಹ ವರ್ಡ್ ಮೇಲೆ ಇರತಕ್ಕಂಥ ಗೆ ಹೋಲ್ಕೆ ಆಗ್ತಾ ಇದೆಯಾ ಫ್ರೆಂಡ್ಸ್ ಎಸ್ ಆಗ್ತಾ ಇದೆ ಓಕೆ ನೋಡೋಣ ಲೆಟ್ಸ್ ನಾಟ್ ಕನ್ಕ್ಲೂಡ್ ಓಕೆ ನಾನು ಹೇಳಿದಾಗೆ ಕನ್ಕ್ಲೂಡ್ ಬೇಸ್ಡ್ ಆನ್ ಒನ್ ಆರ್ ಟು ಆಪ್ಷನ್ಸ್ ಫ್ರೆಂಡ್ಸ್ ಯು ಶುಡ್ ಗೋ ಟು ಆಲ್ ದ ಫೋರ್ ಆಪ್ಷನ್ಸ್ ಓಕೆ ಸೊ ನೆಕ್ಸ್ಟ್ ನೋಡೋಣ ರೂಲ್ಸ್ ಕಮಿಟಿ ಓಕೆ ರೂಲ್ಸ್ ಕಮಿಟಿಗೂ ಇಲ್ಲಿ ಸ್ವಲ್ಪ ಹೋಲಿಕೆ ಆಗ್ತಾ ಇದೆಯಲ್ಲ ರೆಗ್ಯುಲೇಷನ್ಸ್ ಇದೆ ರೂಲ್ಸ್ ಇದೆ ಓಕೆ ರೂಲ್ಸ್ ಇದೆ ಓಕೆ ಇರ್ಬೋದಲ್ವಾ ರೂಲ್ಸ್ ಕಮಿಟಿ ಅಂತ ಹೇಳಿ ಅನಿಸ್ಬೋದು ಫ್ರೆಂಡ್ಸ್ ಬಟ್ ಹೋಗೋಣ ಮೇಲ್ಗಡೆ ಹೋಗೋಣ ಈಗ

ಆ ಪ್ರಿಪರೇಷನ್ ಮಾಡುವಾಗ ದಯವಿಟ್ಟು ಕಮಿಟಿ ಆನ್ ಗೌರ್ಮೆಂಟ್ ಅಶೂರೆನ್ಸ್ ಮೇಲೆ ವಾಟ್ ಇಸ್ ಇಟ್ ಏನು ಫಂಕ್ಷನ್ ಅದಾದ್ಮೇಲೆ ಸಬಾರ್ಡ್ ಲೆಜಿಸ್ಲೇಷನ್ ಅದರ್ ಫಂಕ್ಷನ್ಸ್ ಏನು ರೂಲ್ಸ್ ಕಮಿಟಿ ಫಂಕ್ಷನ್ಸ್ ಏನು ಹೂ ಪ್ರಿಸೈಡ್ಸ್ ಓವರ್ ಇಟ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಏನು ಸೊ ಅದನ್ನ ಸಹಿತ ನೆನ್ಪಿಟ್ಕೊಳ್ಳಿ ರೂಲ್ಸ್ ಕಮಿಟಿ ಅಂಡ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಬೋತ್ ಆರ್ ಪ್ರಿಸೈಡೆಡ್ ಬೈ ದ ಸ್ಪೀಕರ್ ಆಫ್ ದ ಹೌಸ್ ಮತ್ತೆ ಚೇರ್ಮನ್ ಚೇರ್ಮನ್ ಆಫ್ ದ ಹೌಸ್ ಇನ್ ಬೋತ್ ಹೌಸಸ್ ಓಕೆ ಬೈ ಡಿಫಾಲ್ಟ್ ಅಥವಾ ಎಕ್ಸ್ ಅಫಿಶಿಯ ಚೇರ್ಮನ್ ಅಂತ ಸಹಿತ ಹೇಳ್ತೀವಿ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾರ್ಜೆಸ್ಟ್ ಕಮಿಟಿ ಆಫ್ ದ ಪಾರ್ಲಿಮೆಂಟ್ ಫ್ರೆಂಡ್ಸ್ ಲಾರ್ಜೆಸ್ಟ್ ಕಮಿಟಿ ಅಮಾಂಗ್ ದ ಗಿವನ್ ಆಪ್ಷನ್ಸ್ ಓಕೆ ಇಟ್ಸ್ ನಾಟ್ ಲಾರ್ಜೆಸ್ಟ್ ಕಮಿಟಿ ಲಾರ್ಜೆಸ್ಟ್ ಕಮಿಟಿ ಈಸ್ ಬೇಸಿಕಲಿ ಇಟ್ ಇಸ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಹೇಳಿ ಬರುತ್ತೆ ಟ್ವೆಂಟಿ ಫೋರ್ ಕಮಿಟೀಸ್ ದಟ್ ದೋಸ್ ಆರ್ ಲಾರ್ಜೆಸ್ಟ್ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ ಅಲ್ಲಿ ವಿಚ್ ಆಫ್ ದಮ್ ಈಸ್ ಲಾರ್ಜೆಸ್ಟ್ ಕಮಿಟಿ ಅಂತ ಹೇಳಿರ್ತಕ್ಕಂಥದ್ದು ಸೊ ಲಾರ್ಜೆಸ್ಟ್ ಕಮಿಟಿ ಬೈ ಮೆಂಬರ್ಸ್ ಓಕೆ ಕಮಿಟಿ ಆನ್ ಪಬ್ಲಿಕ್ ಅಕೌಂಟ್ಸ್ ಕೊಟ್ಟಿದ್ದಾರೆ ಫಸ್ಟ್ ಅದಾದ್ಮೇಲೆ ಎಸ್ಟಿಮೇಟ್ಸ್ ಕಮಿಟಿ ಕೊಟ್ಟಿದ್ದಾರೆ ಅದಾದ್ಮೇಲೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿ ಕೊಟ್ಟಿದ್ದಾರೆ ಅದಾದ್ಮೇಲೆ ಕಮಿಟಿ ಆನ್ ಪಿಟಿಷನ್ಸ್ ಅಂತ ಹೇಳಿ ಸಹಿತ ಕೊಟ್ಟಿರ್ತಕ್ಕಂತಹದ್ದು ಸೊ ಫ್ರೆಂಡ್ಸ್ ಇಂತ ಪ್ರಶ್ನೆಗಳಲ್ಲಿ ಯಾವುದೇ ರೀತಿಯಾದಂತಹ ಲಾಜಿಕ್ ಅನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಮಗೆ ಗೊತ್ತಿರಬೇಕು ಸೊ ಅಟ್ ಲೀಸ್ಟ್ ನಮಗೆ ಸ್ಪೆಸಿಫಿಕ್ ಆಗಿ ಎಷ್ಟು ನಂಬರ್ಸ್ ಅಥವಾ ಆ ಒಂದು ನ್ಯೂಮರಿಕಲ್ ಫ್ಯಾಕ್ಟ್ ನಮಗೆ ಗೊತ್ತಿಲ್ಲ ಅಂದ್ರೂ ಸಹಿತ ಯು ಶುಡ್ ಹ್ಯಾವ್ ರಫ್ ಐಡಿಯಾ ಆ ವಿಚ್ ಯಾವ ಕಮಿಟಿಯಲ್ಲಿ ಜಾಸ್ತಿ ಮೆಂಬರ್ಸ್ ಇದ್ದಾರೆ ಅಂತ ಹೇಳಿ ಒಂದು ರಫ್ ಐಡಿಯಾ ಆದ್ರೂ ಇರಬೇಕಾಗುತ್ತೆ ಪಬ್ಲಿಕ್ ಅಕೌಂಟ್ಸಾ ಅಥವಾ ಎಸ್ಟಿಮೇಟ್ಸಾ ಓಕೆ ಅಥವಾ ಪಬ್ಲಿಕ್ ಅಂಡರ್ಟೇಕಿಂಗ್ಸಾ ಅಂತಕ್ಕಂತಹ ಒಂದು ನಾಲೆಡ್ಜ್ ಇರಲೇಬೇಕು ಸಪೋಸ್ ಆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಮೈ ಅಡ್ವೈಸ್ ಫಾರ್ ಯು ಜಸ್ಟ್ ಲೀವ್ ದ ಕ್ವೆಶನ್ ಓಕೆ ಇಂಥ ಪ್ರಶ್ನೆಗಳನ್ನ ಬಿಟ್ಬಿಡಿ ನಿಮಗೆ ಗೊತ್ತಿಲ್ಲ ಅಥವಾ ರಫ್ ಐಡಿಯಾನು ಇಲ್ಲಪ್ಪ ಅಂತ ಹೇಳಿದ್ರೆ ಇಂತಹ ಫ್ಯಾಕ್ಚುಯಲ್ ಕ್ವೆಶನ್ಸ್ ಅನ್ನ ದಯವಿಟ್ಟು ಬಿಟ್ಟುಬಿಡಿ ಅಟೆಂಡ್ ಮಾಡಬೇಡಿ ಓಕೆ ಸೊ ಇಲ್ಲಿ ಆ ಲಾರ್ಜೆಸ್ಟ್ ಕಮಿಟಿ ಇಸ್ ಎಸ್ಟಿಮೇಟ್ಸ್ ಕಮಿಟಿ ಬಿಕಾಸ್ ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ ದೇರ್ ಆರ್ ಥರ್ಟಿ ಮೆಂಬರ್ಸ್ ಓಕೆ ಪಬ್ಲಿಕ್ ಅಕೌಂಟ್ಸ್ ಅಲ್ಲಿ ದೇರ್ ಆರ್ ಟ್ವೆಂಟಿ ಟೂ ಮೆಂಬರ್ಸ್ ಅದಾದ್ಮೇಲೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿ ಕಮಿಟಿ ಅಂತಿದೆ ಸೊ ಇದರಲ್ಲೂ ದೇರ್ ಆರ್ ಅರೌಂಡ್ ಟ್ವೆಂಟಿ ಫೈವ್ ಮೆಂಬರ್ಸ್ ಓಕೆ ಕಮಿಟಿ ಅಂಡ್ ಪಿಟಿಷನ್ಸ್

ಓಕೆ ಪಬ್ಲಿಕ್ ಅಕೌಂಟ್ಸ್ ಮೇಲೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಮತ್ತೆ ಹೇಳ್ತೀನಿ ಪ್ರಿವಿಯಸ್ ಇಯರ್ ಪ್ರಿಪ್ರೇಷನ್ ಕ್ವಶನ್ ಪೇಪರ್ ಮೇಲೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೇಕಂತ ಇಲ್ಲಿ ಕ್ವಶನ್ ವಿಚ್ ವಿಚ್ ಒನ್ ಆಫ್ ದೆಮ್ ಆರ್ ಲಾರ್ಜೆಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆ ಸೊ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಆಪ್ಷನ್ ಪಬ್ಲಿಕ್ ಅಕೌಂಟ್ಸ್ ಓಕೆ ಪಬ್ಲಿಕ್ ಅಕೌಂಟ್ಸ್ ಇದೆ ಎಸ್ಟಿಮೇಟ್ಸ್ ಇದೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಇದೆ ನೆಕ್ಸ್ಟ್ ಇಯರ್ ಪ್ರಶ್ನೆ ಯಾವ ಏನ್ ಬಂತು ಸ್ಪೆಸಿಫಿಕಲಿ ಆನ್ ಕಮಿಟಿ ಆನ್ ಪಬ್ಲಿಕ್ ಅಕೌಂಟ್ಸ್ ಓಕೆ ಸೊ ಆ ತರ ನೆಕ್ಸ್ಟ್ ಎಸ್ಟಿಮೇಟ್ಸ್ ಮೇಲೆ ಬರಬಹುದು ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಮೇಲೆ ಬರ್ಬೋದು ಅಥವಾ ಕಮಿಟಿ ಆನ್ ಪಿಟೀಷನ್ಸ್ ಮೇಲೆ ಬರ್ಬೋದು ಸೊ ಇದ್ರೆಲ್ಲದರ ಮೇಲೆ ಮತ್ತೆ ಫೋಕಸ್ಡ್ ಆಗಿ ನೀವು ಪ್ರಿಪರೇಷನ್ ಮಾಡಲೇಬೇಕು ಸೊ ಇಲ್ಲಿ ಕಮಿಟಿ ಆನ್ ಪಬ್ಲಿಕ್ ಪಬ್ಲಿಕ್ ಅಕೌಂಟ್ಸ್ ಮೇಲೆ ಕೊಟ್ಟಿದ್ದಾರೆ ಇಟ್ ಕನ್ಸಿಸ್ಟ್ ಆಫ್ ನಾಟ್ ಮೋರ್ ದಾನ್ ಟ್ವೆಂಟಿ ಫೈವ್ ಮೆಂಬರ್ಸ್ ಫ್ರೆಂಡ್ಸ್ ಇಲ್ಲಿ ಏನ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಕೇಳಿಲ್ಲ ಸ್ಪೆಸಿಫಿಕ್ ಆಗಿ ಇಷ್ಟೇ ಮೆಂಬರ್ಸ್ ಅಂತ ಕೇಳಿಲ್ಲ ನಾಟ್ ಮೋರ್ ದಾನ್ ಟ್ವೆಂಟಿ ಫೈವ್ ಅಂದ್ರೆ ಟ್ವೆಂಟಿ ಫೈವ್ ಹೆಚ್ಚು ಇಲ್ಲ ಅಂತ ಹೇಳಿ ಕೇಳಿದಾರೆ ಅಂದ್ರೆ ಟ್ವೆಂಟಿ ಫೈವ್ ಇಂತ ಕಡಿಮೆ ಇದಾರೆ ಅಂತ ಹೇಳಿ ಮೀನಿಂಗ್ ಓಕೆ ಸೊ ಇಟ್ ಈಸ್ ಆಲ್ಸೋ ಜಸ್ಟ್ ಕನ್ಫ್ಯೂಸಸ್ ಕ್ಲಿಯರ್ ಆಗಿ ಓದ್ತಾ ನಾವು ಕ್ಷೇಷನ್ಸ್ ದೇರ್ ಆರ್ ಟ್ವೆಂಟಿ ಟು ಮೆಂಬರ್ಸ್ ಓಕೆ ನಾಟ್ ಮೋರ್ ದೆನ್ ಟ್ವೆಂಟಿ ಫೈವ್ ಓಕೆ ಇಟ್ಸ್ ರೈಟ್ ಆಪ್ಷನ್ ಸ್ಕ್ರೂ ಇಲ್ಲೂ ಸಹಿತ ನೋಡಿ ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ಟ್ವೆಂಟಿ ಫೈ ಅಂದ್ರೆ ಬಿಲೋ ಟ್ವೆಂಟಿ ಫೈ ಅಂತಕ್ಕಂಥ ಫೇರ್ ಐಡಿಯಾ ಇದ್ರೆ ಯು ಕುಡ್ ಹ್ ಆನ್ಸರ್ ದಿಸ್ ಸ್ಕ್ರೂಟಿನೈಸಸ್ ದ ಅಪ್ರೋಪ್ರಿಯೇಷನ್ ಅಂಡ್ ಫೈನಾನ್ಸ್ ಅಕೌಂಟ್ಸ್ ಆಫ್ ಗೌರ್ಮೆಂಟ್ ಫ್ರೆಂಡ್ಸ್ ಇಲ್ಲೂ ಸಹಿತ ಇಟ್ಸ್ ಅ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪಬ್ಲಿಕ್ ಅಕೌಂಟ್ಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅಂತ ಹೇಳಿ ಒಂದು ರಫ್ ಐಡಿಯಾ ಇದ್ರೂ ಸಹಿತ ಯು ಕ್ಯಾನ್ ಮೇಕ್ ಇಟ್ ಎಸ್ ರೈಟ್ ಫೈನಾನ್ಸ್ ಅಕೌಂಟ್ಸ್ ಅದಾದ್ಮೇಲೆ ಇಟ್ ಎಕ್ಸಾಮಿನ್ಸ್ ದ ರಿಪೋರ್ಟ್ ಆಫ್ ದ ಸಿ ಎ ಜಿ ಓಕೆ ಬೇಸಿಕಲಿ ನಮಗೆ ನಾವು ಈ ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ಓದಿದ್ರೆ ಗೊತ್ತಿರುತ್ತೆ ಸಿ ಎ ಜಿ ವಿಲ್ ಸಿ ಎ ಜಿ ವಿಲ್ ಪ್ರಿಪೇರ್ ದ ಅಪ್ರೋಪ್ರಿಯೇಷನ್ ಅಕೌಂಟು ಫೈನಾನ್ಸ್ ಅಕೌಂಟು ಅದಾದ್ಮೇಲೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಕೌಂಟು ಈ ಮೂರನ್ನ ಸಬ್ಮಿಟ್ ಮಾಡ್ತಾರೆ ಸೊ ಇದನ್ನ ಸ್ಕ್ರೂಟಿನೈಸ್ ಮಾಡ್ತಕ್ಕಂಥ ಫಂಕ್ಷನ್ ಇರೋದೇ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಓಕೆ ಇಟ್ಸ್ ಅ ವೆರಿ ಬೇಸಿಕ್ ನಾಲೆಡ್ಜ್ ಸೊ ದಿಸ್ ಇಸ್ ಆಲ್ಸೋ ರೈಟ್ ಆಪ್ಷನ್ ಸೊ ಇಟ್ ಈಸ್ ಒನ್ ಟೂ ತ್ರೀ ಓಕೆ ಸೊ ಕೆಲವೊಂದಿಷ್ಟು ಡೀಟೇಲ್ಸ್ ನೋಡೋಣ ಈ ಒಂದು ಕಮಿಟಿ ಬಗ್ಗೆ ಸೊ ಇಟ್ ವಾಸ್ ಒರಿಜಿನ್ ಇನ್ ನೈನ್ಟೀನ್ ನೈನ್ಟೀನ್ ಸಾವಿರದ ಒಂಬೈನೂರಲ್ಲಿ ಇದು ಒರಿಜಿನ್ ಆಗುತ್ತೆ ಸೊ ಬೇಸಿಕಲಿ ಟ್ವೆಂಟಿ ಟೂ ಮೆಂಬರ್ಸ್ ಇದರಲ್ಲಿ ಫಿಫ್ಟೀನ್ ಮೆಂಬರ್ಸ್ ವಿಲ್ ಬಿ ಫ್ರಮ್ ಲೋಕಸಭಾ ಅಂಡ್ ಸೆವೆನ್ ವಿಲ್ ಬಿ ಫ್ರಮ್ ದ ರಾಜ್ಯಸಭಾ ಸೊ ಓಕೆ ಇಂಥದ್ರಲ್ಲೂ ಸಹಿತ ನಮ್ಮನ್ನ ಕನ್ಫ್ಯೂಸ್ ಮಾಡತಕ್ಕಂತ ಚಾನ್ಸಸ್ ಇದೆ ಮೆಂಬರ್ಸ್ ಫ್ರಮ್ ಲೋಕಸಭಾ ಆರ್ ಲೋಕಸಭಾ ರಾಜ್ಯಸಭಾ ಒಂದು ಸ್ಟೇಟ್ಮೆಂಟ್ ಬರಬಹುದು ಅದಾದ್ಮೇಲೆ ಇನ್ನೊಂದು ಏನ್ಪಿಟ್ಕೊಳ್ಳಿ ಈ ಎಲ್ಲಾ ಕಮಿಟೀಸ್ ಏನಿದಾವೆ ಆ ಸ್ಟ್ಯಾಂಡಿಂಗ್ ಕಮಿಟೀಸ್ ಪಬ್ಲಿಕ್ ಅಕೌಂಟ್ಸ್ ಎಸ್ಟಿಮೇಟ್ಸ್ ಪಬ್ಲಿಕ್ ಟೇಕಿಂಗ್ಸ್ ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಓಕೆ ಈ ಕಮಿಟೀಸ್ ಏನಿದಾವೆ

ಓಕೆ ದ ಚೇರ್ಮನ್ ಆಫ್ ದ ಕಮಿಟಿ ಈಸ್ ಅಪಾಯಿಂಟೆಡ್ ಬೈ ದ ಸ್ಪೀಕರ್ ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ದ ಚೇರ್ಮನ್ ಈಸ್ ಅಪಾಯಿಂಟೆಡ್ ಅಮಾಂಗ್ ದ ಅಪೋಸಿಷನ್ ಪಾರ್ಟಿ ಈ ಈ ಮೆಂಬರ್ಸ್ ಏನಿರ್ತಾರೆ ಇದರಲ್ಲಿ ಅಪೋಸಿಷನ್ ಪಾರ್ಟಿಯ ಮೆಂಬರ್ ಯಾರಾದರೂ ಇದ್ದರೆ ಅವರನ್ನು ಚೇರ್ಮನ್ ಆಗಿ ಮಾಡ್ತಾರೆ ಇಲ್ಲೂ ಸಹಿತ ಇಟ್ ಇಸ್ ಜಸ್ಟ್ ಬೈ ಕನ್ವೆನ್ಷನ್ ಫ್ರೆಂಡ್ಸ್ ಇಟ್ ಈಸ್ ಅಮಾಂಗ್ ದ ಪಾರ್ಟೀಸ್ ಕನ್ಸೆನ್ಸಸ್ ಅಥವಾ ಒಪ್ಪಿಗೆಯ ಮೇಲೆ ಮಾತ್ರ ಮಾಡಿರ್ತಕ್ಕಂತಹದ್ದು ಇಲ್ಲಿ ಬೈ ಕಾನ್ಸ್ಟಿಟ್ಯೂಷನ್ ಆ ಒಂದು ರೂಲ್ಸ್ ಇಲ್ಲ ಮ್ಯಾಂಡೇಟರಿ ಅಂತಕ್ಕಂತಹದ್ದು ಇಲ್ಲ ಅದಾದ್ಮೇಲೆ ಇನ್ನೊಂದ್ ನೆನ್ಪಿಟ್ಕೊಳ್ಳಿ ಆ ಮಿನಿಸ್ಟರ್ ಏನಿದ್ದಾರೆ ಅವರನ್ನ ಒಬ್ಬ ಮೆಂಬರ್ ಆಗಿ ಅಪಾಯಿಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಒಂದು ರೂಲ್ಸ್ ಆಫ್ ದ ಹೌಸ್ ಪ್ರಕಾರ ಮಿನಿಸ್ಟರ್ ವಿಲ್ ನಾಟ್ ಬಿ ಅಪಾಯಿಂಟೆಡ್ ಆಸ್ ಮೆಂಬರ್ ಆಫ್ ದೀಸ್ ಕಮಿಟೀಸ್ ಅದಾದ್ಮೇಲೆ ಇವರ ಒಂದು ಫಂಕ್ಷನ್ ನೋಡೋಣ ದ ಫಂಕ್ಷನ್ಸ್ ಆಫ್ ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ವಾಟ್ ದೇ ವಿಲ್ ಸ್ಕ್ರೂಟಿನೈಸ್ ದ ರಿಪೋರ್ಟ್ ಸಬ್ಮಿಟೆಡ್ ಬೈ ದ ಸಿ ಎ ಕಂಟ್ರೋಲ್ ಅಡಿಟರ್ ಜನರಲ್ ಸೊ ಅವರು ಅಪ್ರೋಪ್ರಿಯೇಷನ್ ಅಕೌಂಟ್ ಫೈನಾನ್ಸ್ ಅಕೌಂಟ್ ಮತ್ತೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಕೌಂಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಪ್ರೆಸಿಡೆಂಟ್ ಗೆ ಸೊ ಅದನ್ನ ಸ್ಕ್ರೂಟಿನೈಸ್ ಮಾಡ್ತಕ್ಕಂಥ ಫಂಕ್ಷನ್ ಇರೋದೇ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸೊ ಅದಾದ್ಮೇಲೆ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಕಂಟ್ರೋಲ್ ಅಂಡ್ ಅಡಿಟರ್ ಜನರಲ್ ವಿಲ್ ಅಸಿಸ್ಟ್ ಓಕೆ ದೇ ವಿಲ್ ಅಸಿಸ್ಟ್ ದಿಸ್ ಕಮಿಟಿ ಸೊ ಅದನ್ನು ಸಹಿತ ನೆನಪಿಟ್ಕೊಳ್ಳಿ ಸೊ ಫ್ರೆಂಡ್ಸ್ ಇಲ್ಲಿ ಒಂದು ಒಂದು ಅಬ್ಸರ್ವ್ ಮಾಡಿದ್ರೆ ದೇರ್ ಇಸ್ ಕಾನ್ಫ್ಲಿಕ್ಟ್ ಓಕೆ ಏನು ಸಿ ಎ ಜಿನೇ ನೇ ರಿಪೋರ್ಟ್ ಪ್ರಿಪೇರ್ ಮಾಡ್ತಾರೆ ಸೊ ಅದನ್ನ ಸ್ಕ್ರೂಟೈಸ್ ಮಾಡಕ್ ಒಂದು ಕಮಿಟಿ ಇದೆ ಆ ಕಮಿಟಿನ ಮತ್ತೆ ಅಸಿಸ್ಟ್ ಮಾಡೋದೇ ಸಿ ಎಲ್ವಾ ದರ್ ಇಸ್ ಅನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ ಫೈನ್ ಅನದರ್ ಇಟ್ಸ್ ಅ ಮೇನ್ಸ್ ಅಲ್ಲಿ ಅನಾಲಿಟಿಕಲ್ ಕ್ವಶನ್ಸ್ ಕೇಳ್ತಾರೆ ಸೊ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದು ಸೊ ಅದಾದ್ಮೇಲೆ ಕಮಿಟೀಸ್ ಏನಪ್ಪಾ ಜನರಲಿ ಎಲ್ಲಾ ಕಮಿಟೀಸ್ ಡಿಮೆರಿಟ್ ಏನಪ್ಪಾ ಅಂತ ಹೇಳಿದ್ರೆ ದೇ ವಿಲ್ ಡೂ ದ ಪೋಸ್ಟ್ ಮಾರ್ಟಮ್ ವರ್ಕ್ ಅಂದ್ರೆ ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿರುತ್ತೆ ಅದಾದ್ಮೇಲೆ ಅವರ ರೆಕಮೆಂಡೇಶನ್ ಈಸ್ ನಾಟ್ ರೆಕಮೆಂಡೇಶನ್ ಪಾರ್ಲಿಮೆಂಟ್ ರಿಜೆಕ್ಟ್ ಸಹಿತ ಅದು ಕಮಿಟೀಸ್ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಇರತಕ್ಕಂತಹದ್ದು ಎಸ್ಟಿಮೇಟ್ಸ್ ಕಮಿಟಿ ಸೊ ಕೆಲವೊಂದಿಷ್ಟು ಕಮಿಟೀಸ್ ಇಂಪಾರ್ಟೆಂಟ್ ಇದನ್ನ ಪ್ರೊವಿಜನ್ಸ್ ನಾನು ಹೇಳ್ತೀನಿ ಸೊ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಯು ಕ್ಯಾನ್ ಜಸ್ಟ್ ಲಿಸನ್ ಟು ಇಟ್ ಸೊ ಎಸ್ಟಿಮೇಟ್ಸ್ ಕಮಿಟಿ ಸೊ ಎಸ್ಟಿಮೇಟ್ಸ್ ಕಮಿಟಿ ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಫಾರ್ಮ್ ಆಗುತ್ತೆ ಬೇಸ್ಡ್ ಆನ್ ದ ಜಾಯಿನ್ ಮಥಾಯಿ ಕಮಿಟಿ ಜಾನ್ ಮಥಾಯಿ ಕಮಿಟಿಯ ರೆಕಮೆಂಡೇಶನ್ ಮೇಲೆ ಇದು ಎಸ್ಟಾಬ್ಲಿಷ್ ಆಗಿರತಕ್ಕಂತಹದ್ದು ಅದಾದ್ಮೇಲೆ ಇಲ್ಲಿ ಮೂವತ್ತು ಜನ ಮೆಂಬರ್ಸ್ ಇರ್ತಾರೆ ಸೊ ಅದಾದ್ಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ಕೇವಲ ಲೋಕಸಭೆಯ ಮೆಂಬರ್ಸ್ ಮಾತ್ರ ಇದಕ್ಕೆ ಅಪಾಯಿಂಟ್ ಮಾಡಿರ್ತಾರೆ ರಾಜ್ಯಸಭಾ ಮೆಂಬರ್ಸ್ ಇರೋದಿಲ್ಲ ಸೊ ಬೇಸಿಕಲಿ ಯಾಕಪ್ಪ ಅಂತ ಹೇಳಿದ್ರೆ ಎಸ್ಟಿಮೇಟ್ಸ್ ಕಮಿಟಿ ಏನಿದೆ ಎಸ್ಟಿಮೇಟ್ಸ್ ಕಮಿಟಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಬಜೆಟ್ ಅಲ್ಲಿ ಆ ಬಜೆಟ್ ಮಂಡನೆ ಏನಾಗುತ್ತೆ ಅದರಲ್ಲಿ ಇರ್ತಕ್ಕಂತಹ ಆ ಕಾಸ್ಟ್ ಎಟಿ ಎಸ್ಟಿಮೇಷನ್ ಏನಿದೆ ಅದನ್ನ ಸ್ಕ್ರೂಟಿನೈಸ್ ಮಾಡ್ತಾರೆ ಎಸ್ಟಿಮೇಟ್ಸ್ ಕಮಿಟಿ ಸೊ ಸಿನ್ಸ್ ಬಜೆಟ್ ಏನಿದೆ ಇಟ್ ಈಸ್ ಪಾಸ್ಟ್ ಓನ್ಲಿ ಇನ್ ದ ಲೋಕಸಭಾ ಸೊ ಅಲ್ಲಿ ರಾಜ್ಯಸಭಾಕ್ಕೆ ಯಾವುದೇ ರೀತಿಯಾದಂತಹ ಪವರ್ಸ್ ಇಲ್ಲ ದೇ ನಾಟ್ ಅಮೆಂಡ್ ಆರ್ ರಿಜೆಕ್ಟ್ ಸೊ ಅದಕ್ಕೋಸ್ಕರ ಓನ್ಲಿ ದ ಲೋಕಸಭಾ ಮೆಂಬರ್ಸ್ ಬಿ ಆರ್ ಮೇಡ್ ಪಾರ್ಟ್ ಆಫ್ ದಿಸ್ ಕಮಿಟಿ ಓಕೆ ಅದಾದ್ಮೇಲೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ದ ಚೇರ್ಮನ್ ಈಸ್ ಓನ್ಲಿ ಅಮಾಂಗ್ ದ ರೂಲಿಂಗ್ ಪಾರ್ಟಿ ರೂಲಿಂಗ್ ಪಾರ್ಟಿ ಮೆಂಬರ್ ಏನಿರ್ತಾರೆ ಅವರನ್ನು ಮಾತ್ರ ಚೇರ್ಮನ್ ಆಗಿ ಇಲ್ಲಿ ಅಪಾಯಿಂಟ್ ಮಾಡಿರ್ತಕ್ಕಂತಹದ್ದು ಸೊ ಯಾಕಪ್ಪ ಅಂತ ಹೇಳಿದ್ರೆ ಇಟ್ಸ್ ಅಗೇನ್ ದ ಬಜೆಟ್ ಬಜೆಟ್ ಮಂಡನೆ ಮಾಡ್ತಕ್ಕಂತಹದ್ದು ಇಟ್ಸ್ ಅ ರೂಲಿಂಗ್ ಪಾರ್ಟಿ ಫೈನಾನ್ಸ್ ಮಿನಿಸ್ಟರ್ ವಿಲ್ಡು ಸೊ ಅದಕ್ಕೋಸ್ಕರ ಆ ರೂಲಿಂಗ್ ಪಾರ್ಟಿಗೆ ಆ ಬಜೆಟ್ ನ ಸ್ಕ್ರೂಟನೈಸ್ ಮಾಡೋದಕ್ಕೆ ಅವರಿಗೆ ಒಂದು ಪವರ್ನ ಕೊಟ್ಟಿರ್ತಕ್ಕಂತಹದ್ದು ಬಿಕಾಸ್ ಅಲ್ಲಿ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಅನ್ನ ಅಲ್ಲಿ ಅಪಾಯಿಂಟ್ ಮಾಡಿದ್ರೆ ಇಂಪಾರ್ಷಿಯಲ್ ಓಕೆಕ್ಟಿವ್ ದೇರ್ ಕ್ಯಾನ್ ಬಿ ಪಾರ್ಶಿಯಾಲಿಟಿ ಸೊ ಅದಕ್ಕೋಸ್ಕರ ಇಟ್ ಈಸ್ ಓನ್ಲಿ ಬೈ ದ ರೂಲಿಂಗ್ ಪಾರ್ಟಿ ಮೆಂಬರ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾರೆ ಅದಾದ್ಮೇಲೆ ದ ಫಂಕ್ಷನ್ ಈಸ್ ವಿಲ್ ಎಸ್ಟಿಮೇಟ್ ದ ಬಜೆಟ್ ಎಸ್ಟಿಮೇಷನ್ಸ್ ಇನ್ ಬಜೆಟ್ ಅನ್ನ ಸ್ಕ್ರೂಟನೈಸ್ ಮಾಡ್ತಾರೆ ಸೊ ಬಜೆಟ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಎಸ್ಟಿಮೇಶನ್ ಇದೆ ಬೈ ಫೈನಾನ್ಸ್ ಮಿನಿಸ್ಟರ್ ಅದನ್ನ ಸ್ಕ್ರೂಟನೈಸ್ ಮಾಡ್ತಾರೆ ಇಲ್ಲಿ ಕೇವಲ ಮಾನಿಟರಿ ಸ್ಕ್ರೂಟನೈನ್ ಮಾತ್ರ ಇಲ್ಲ ದೇ ವಿಲ್ ಅಪ್ಲೈ ದೇರ್ ವಿಸ್ಡಮ್ ವೆದರ್ ದ ಪಾಲಿಸೀಸ್ ಫೇರ್ ಇನ್ಅ್ ಫಾರ್ ನಾಟ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಈ ಒಂದು ಕಮಿಟಿ ಏನಿದೆ ದಿಸ್ ಕಮಿಟಿ ವಿಲ್ ವಿಲ್ ವರ್ಕ್ ಥ್ರೂಟ್ ದ ಇಯರ್ ಕೇವಲ ಬಜೆಟ್ ಆಯ್ತು ಜಸ್ಟ್ ಒನ್ ಆರ್ ಟೂ ಮಂತ್ ಮಾತ್ರ ಅಂತ ಹೇಳಲ್ಲ ದೇ ವಿಲ್ ವರ್ಕ್ ಥ್ರೂಟ್ ದ ಇಯರ್ ಸೊ ದೇ ವಿಲ್ ಟೇಕ್ ಅಪ್ ಈಚ್ ಆ್ಯಂಡ್ ಒನ್ ಎವ್ರಿ ಪಾಲಿಸಿ ಅಂಡ್ ದೇ ವಿಲ್ ವರ್ಕ್ ಥ್ರೂಟ್ ದ ಇಯರ್ ಸೊ ಇಟ್ ಈಸ್ ಆಲ್ಸೋ ನೋನ್ ಎಸ್ ಕಂಟಿನ್ಯೂಸ್ ಎಕನಾಮಿ ಕಮಿಟಿ ಸೊ ಈ ತರ ಆಲ್ಟರ್ನೇಟಿವ್ ನೇಮ್ಸ್ ಪ್ರಶ್ನೆ ಸಹಿತ ಬರ್ತಕ್ಕಂತ ಸಾಧ್ಯತೆ ಇದೆ ಕಂಟಿನ್ಯೂಯಸ್ ಎಕನಾಮಿ ಕಮಿಟಿ ಅಂತ ಸಹಿತ ಹೇಳ್ತಾರೆ ಅದಾದ್ಮೇಲೆ ಡಿಮೆರಿಟ್ಸ್ ಆಫ್ ದ ಕಮಿಟಿ ಈಸ್ ಅಗೈನ್ ಸೇಮ್ ದೇ ವಿಲ್ ಡೂ ದ ಪೋಸ್ಟ್ ಮಾರ್ಟಮ್ ವರ್ಕ್ ದೇರ್ ಸಜೆಷನ್ಸ್ ಆರ್ ನಾಟ್ ಬೈಂಡಿಂಗ್ ಓಕೆ ಆಲ್ ದೀಸ್ ಆರ್ ಸೆಟನ್ ಡಿಮೇರಿಟ್ಸ್ ಅದಾದ್ಮೇಲೆ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಫ್ರೆಂಡ್ಸ್ ದಿಸ್ ವಾಲ್ಸ್ ಬೇಸ್ಡ್ ಆನ್ ದ ಕೃಷ್ಣ ಮೇನನ್ ಕಮಿಟಿ ಇನ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಕೃಷ್ಣಮೇನ್ ಈ ವಾಸ್ ದ ಮಿನಿಸ್ಟರ್ ಅಟ್ ದ ಟೈಮ್ ಅವರ ಒಂದು ರೆಕಮೆಂಡೇಶ್ ಮೇಲೆ committee on uh, public undertakings uh, so there will be total 22 members, 22 members only 15 from the Lok Sabha and 7 from the Rajya Sabha and again friends, you uh, committee there will be election uh, and the term is uh, one year election will be based on the proportional representation by means of single transferable vote, uh, Chairman, chairman, chairman uh, the speaker will appoint the chairman from ಅಮಾಂಗ್ ದ ಮೆಂಬರ್ಸ್ ಆಫ್ ಲೋಕಸಭಾ ಓನ್ಲಿ ಕೇವಲ ಲೋಕಸಭಾ ಮೆಂಬರ್ಸ್ ಅಲ್ಲಿ ಅವರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾರೆ ಬೈ ದ ಸ್ಪೀಕರ್ ಫ್ರೆಂಡ್ಸ್ ಓಕೆ ಅದಾದ್ಮೇಲೆ ಇವರ ಒಂದು ಫಂಕ್ಷನ್ ಇವರ ಒಂದು ಫಂಕ್ಷನ್ ಏನಿದೆ ಸೊ ಇವರು ಆಲ್ರೆಡಿ ಹೇಳಿದಾಗೆ ಸಿ ಎ ಜಿ ಏನು ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ರಿಪೋರ್ಟ್ ಮಾಡಿರ್ತಾರೆ ಸೊ ವಿಚ್ ಈಸ್ ಅಗೇನ್ ದ ಸ್ಕ್ರೂಟನೈಸ್ ಬೈ ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಎಲ್ಲ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಗಳನ್ನ ಮಾಡೋದಿಲ್ಲ ಕೆಲವೊಂದಿಷ್ಟನ್ನ ಮಾಡ್ತಾರೆ ಸೊ ಕೆಲವೊಂದಿಷ್ಟು ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಈ ಕಮಿಟಿ ಏನಿದೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿ ಇದಕ್ಕೆ ಇಟ್ಟಿರ್ತಾರೆ ಸೊ ಇವರು ಅದನ್ನ ಸ್ಕ್ರೂಟನೈಸ್ ಮಾಡ್ತಕ್ಕಂತಹದ್ದು ಫ್ರೆಂಡ್ಸ್ ಅಗೇನ್ ಇಲ್ಲೂ ಸಹಿತ ಡಿಮೆರಿಟ್ ಸೇಮ್ ದೇರ್ ಸಜೆಷನ್ಸ್ ವಿಲ್ ನಾಟ್ ಬಿ ಬೈಂಡಿಂಗ್ ಅಂಡ್ ದೇ ವಿಲ್ ಡೂ ದ ಪೋಸ್ಟ್ ಮಾರ್ಟಮ್ ವರ್ಕ್ ಅಂತಕ್ಕಂಥದ್ದು ಸೊ ಆಮೇಲೆ ಫ್ರೆಂಡ್ಸ್ ಈ ಮೂರು ಕಮಿಟಿ ಏನಿದೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಎಸ್ಟಿಮೇಟ್ಸ್ ಕಮಿಟಿ ಅದಾದ್ಮೇಲೆ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಕಮಿಟಿ ಇದರಲ್ಲಿ ತುಂಬಾ ಕಾಮನ್ ಇರತಕ್ಕ ಒಂದು ಮೆಂಬರ್ಸ್ ಆರ್ ಎಲೆಕ್ಟೆಡ್ ದೇ ಆರ್ ನಾಟ್ ನಾಮಿನೇಟೆಡ್ ಆಮೇಲೆ ಚೇರ್ಮನ್ ಈಸ್ ಅಪಾಯಿಂಟೆಡ್ ಬೈ ದ ಸ್ಪೀಕರ್ ಓಕೆ ದೇರ್ ಆರ್ ಕಂಡೀಷನ್ಸ್ ಫಸ್ಟ್ ಅಲ್ಲಿ ದೇರ್ ವೇರ್ ಅಲ್ಲಿ ಯಾವುದೇ ರೀತಿಯಿಂದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅದರಲ್ಲಿ ದ ಚೇರ್ಮನ್ ಪಬ್ಲಿಕ್ ಈ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಏನಿದೆ ಇದರಲ್ಲಿ ಚೇರ್ಮನ್ ಹೀ ಇಸ್ ಬೈ ಕನ್ವೆನ್ಷನ್ ಅಪೋಸಿಷನ್ ಪಾರ್ಟಿ ಇದೆ ಸೊ ಅದಾದ್ಮೇಲೆ ಎಸ್ಟಿಮೇಟ್ಸ್ ಕಮಿಟಿ ಫ್ರಮ್ ಓನ್ಲಿ ಅಮಂಗ್ ದ ರೂಲಿಂಗ್ ರೂಲಿಂಗ್ ಪಾರ್ಟಿ ಮೆಂಬರ್ನ ಅಪಾಯಿಂಟ್ ಮಾಡ್ತಾರೆ ಸೊ ಆ ರೀತಿ ಕಂಡೀಷನ್ ಇದೆ ಸೊ ಬಿಟ್ರೆ ಹಿ ಇಸ್ ಅಪಾಯಿಂಟೆಡ್ ಬೈ ಚೇರ್ಮನ್ ಜನರಲಿ ಸೊ ಅದನ್ನ ಹೇಳೋದಕ್ಕೆ ಹೋದೆ ಅದಾದ್ಮೇಲೆ ಬಿ ದ ಮೆಂಬರ್ ಆಫ್ ದ ಪಾರ್ಲಿಮೆಂಟರಿ ಕಮಿಟೀಸ್ ಅದನ್ನ ನೆನ್ಪಿಟ್ಕೊಳ್ಳಿ ಓಕೆ ಅದಾದ್ಮೇಲೆ ಎಲೆಕ್ಷನ್ ಇಸ್ ಬೈ ಮೀನ್ಸ್ ಆಫ್ ಪ್ರೊಫೆಷನಲ್ ರಿಪ್ರೆಸೆಂಟೇಷನ್ ಇದೆ ಸೊ ಆಮೇಲೆ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಹೇಳಿ ಬರುತ್ತೆ ಸೊ ಪ್ರತಿಯೊಂದು ಮಿನಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಸ್ಗೆ ದೇರ್ ವಿಲ್ ಬಿ ಅ ಕಮಿಟಿ ಸೊ ಅದನ್ನ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಹೇಳ್ತೀವಿ ಸೊ ದೇರ್ ಆರ್ ಟ್ವೆಂಟಿ ಫೋರ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಇದ್ದಾವೆ ಟೋಟಲ್ ಟ್ವೆಂಟಿ ಫೋರ್ ಸೊ ಇದರಲ್ಲಿ ಮೆಂಬರ್ಸ್ ಟೋಟಲ್ ಮೆಂಬರ್ಸ್ ವಿಲ್ ಬಿ ತರ್ಟಿ ಒನ್ ಟ್ವೆಂಟಿ ಒನ್ ಫ್ರಮ್ ಲೋಕಸಭಾ ಅಂಡ್ ಟೆನ್ ಫ್ರಮ್ ದ ರಾಜ್ಯಸಭಾ ಸೊ ಆಲ್ ದ ಮೆಂಬರ್ಸ್ ವಿಲ್ ಬಿ ನಾಮಿನೇಟೆಡ್ ದೇ ವಿಲ್ ಬಿ ನಾಮಿನೇಟೆಡ್ ಬೈ ದ ಸ್ಪೀಕರ್ ಇನ್ ದ ಲೋಕಸಭಾ ಆರ್ ದ ಚೇರ್ಮನ್ ಇನ್ ದ ರಾಜ್ಯಸಭಾ ಓಕೆ

ಆ ಈ ಕೆಳಗಿನ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಆರ್ ಯೂಸ್ಡ್ ಟು ಹೋಲ್ಡ್ ದ ಎಕ್ಸಿಕ್ಯೂಟಿವ್ಸ್ ಅಕೌಂಟೆಬಲ್ ಸೊ ಅಲ್ಲಿ ಕ್ವಶನ್ ಅವರ್ ಇತ್ತು ಸಪ್ಲಿಮೆಂಟರಿ ಅದಾದ್ಮೇಲೆ ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಇದಾವೆ ನೋ ಕಾನ್ಫಿಡೆನ್ಸ್ ಮೋಷನ್ ಇದೆ ಸೊ ಅದರಲ್ಲಿ ಸಪೋಸ್ ಪಾರ್ಲಿಮೆಂಟರಿ ಕಮಿಟೀಸ್ ಕೊಟ್ರೆ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಫ್ರೆಂಡ್ಸ್ ಪಾರ್ಲಿಮೆಂಟರಿ ಕಮಿಟೀಸ್ ದೇ ಮೇನ್ಲಿ ಹೋಲ್ಡ್ ದ ಎಕ್ಸಿಕ್ಯೂಟಿವ್ಸ್ ಅಕೌಂಟಬಲ್ ಫೈನಾನ್ಷಿಯಲಿ ಅಕೌಂಟಬಲ್ ಇರುತ್ತೆ ಫಂಕ್ಷನಲಿ ಅಕೌಂಟಬಲ್ ಇರುತ್ತೆ ಸೊ ಆಲ್ ದೀಸ್ ಅಕೌಂಟಬಿಲಿಟಿ ಇಸ್ ಆಲ್ಸೋ ಹೋಲ್ಡ್ ಬೈ ದೀಸ್ ಪಾರ್ಲಿಮೆಂಟರಿ ಕಮಿಟೀಸ್ ಸೊ ಅದಾದ್ಮೇಲೆ ಆ ದೇರ್ ಆರ್ ಕನ್ಸಲ್ಟೇಟಿವ್ ಕಮಿಟೀಸ್ ಕನ್ಸಲ್ಟೇಟಿವ್ ಕಮಿಟೀಸ್ ಅಂತ ಹೇಳ್ತಾರೆ ಕನ್ಸಲ್ಟೇಟಿವ್ ಕಮಿಟೀಸ್ ಅಂತ ಹೇಳಿದ್ರೆ ದೀಸ್ ಆರ್ ಎಸ್ಟಾಬ್ಲಿಷ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೈರ್ಸ್ ಓಕೆ ದೀಸ್ ಆರ್ ನಾಟ್ ಬೈ ದ ಸ್ಪೀಕರ್ ಅಥವಾ ಚೇರ್ಮನ್ ಅಲ್ಲ ಆರ್ ಇವನ್ ಬೈ ದ ಹೌಸ್ ಅಲ್ಲ ಇಟ್ ಈಸ್ ಬೈ ದ ಮಿನಿಸ್ಟ್ರಿ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೈರ್ಸ್ ಓಕೆ ದೀಸ್ ಕನ್ಸಲ್ಟೇಟಿವ್ ಕಮಿಟೀಸ್ ದೇ ವಿಲ್ ವರ್ಕ್ ಮೇನ್ಲಿ ಆನ್ ಸರ್ಟನ್ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಟಾಸ್ಕ್ ಮೇಲೆ ಮಾಡಿರ್ತಕ್ಕಂತಹದ್ದು ಸೊ ನಾನು ಹೇಳಿದಾಗ ಇಟ್ ಕುಡ್ ಬಿ ವುಮೆನ್ ರಿಲೇಟೆಡ್ ಆರ್ ಚಿಲ್ಡ್ರನ್ ರಿಲೇಟೆಡ್ ಆಗಿರೋದು ಅಥವಾ ಇಟ್ ಕುಡ್ ಬಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸಮಥಿಂಗ್ ಆತರ ಒಂದು ಸ್ಪೆಸಿಫಿಕ್ ಮೇಲೆ ಅಪಾಯಿಂಟ್ ಮಾಡಿರ್ತಾರೆ ಅದನ್ನ ನಾವು ಕನ್ಸಲ್ಟೇಟಿವ್ ಕಮಿಟೀಸ್ ಅಂತ ಹೇಳ್ತೀವಿ ಸೊ ದೀಸ್ ಕನ್ಸಲ್ಟೇಟಿವ್ ಕಮಿಟೀಸ್ ದೇ ಆರ್ ನಾಟ್ ಪಾರ್ಲಿಮೆಂಟರಿ ಕಮಿಟೀಸ್ ಆಲ್ರೆಡಿ ನಾನು ಫಸ್ಟ್ ಹೇಳಿದೆ ನಾಲ್ಕು ಆ ನಾಲ್ಕು ರಿಕ್ವೈರ್ಮೆಂಟ್ಸ್ ಇದೆ ಯಾವುದನ್ನ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಹೇಳಿ ನಾವು ಹೇಳ್ತೀವಿ ಅಂತ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಪಾರ್ಲಿಮೆಂಟರಿ ಕಮಿಟೀಸ್ ರಿಲೇಟೆಡ್ ಸೊ ಇಲ್ಲಿಗೆ ನಮ್ಮ ಪಾರ್ಲಿಮೆಂಟ್ ನಾಲ್ಕನೇ ಭಾಗ ಮತ್ತೆ ಒಟ್ಟಾರೆ ಪಾರ್ಲಿಮೆಂಟ್ ನ ಕಳೆದ ಹತ್ತು ವರ್ಷಗಳ ಪ್ರಶ್ನೆಗಳು ಮುಗಿಯುತ್ತೆ ಸೊ ಮುಂದೆ ನಾವು ನೆಕ್ಸ್ಟ್ ಟಾಪಿಕ್ ನೊಂದಿಗೆ ಮತ್ತೆ ಭೇಟಿ ಆಗೋಣ ಎಲ್ರಿಗೂ ಧನ್ಯವಾದ